ಹಲೋ ಫ್ರೆಂಡ್ಸ್, ಆರಿ ವರ್ಕ್ನ ಕಲಿಯೋದಕ್ಕೆ ಬೇಸಿಕ್ಕಾಗಿ ಏನು ಬೇಕು ಅಂತ ನಾನು ಹೇಳ್ತೀನಿ. ಬೇಸಿಕ್ ಮಟೀರಿಯಲ್ಸ್ ಇಷ್ಟಿದ್ರೆ ನೀವು ಬೇಸಿಕ್ ಕಲಿಬೋದು. ಓಕೆ, ಎಲ್ಲ ಮಟೀರಿಯಲ್ಸ್ನು ಒಂದೇ ಆರಿ ವರ್ಕ್ ಮಟೀರಿಯಲ್ಸ್ನ ಒಂದೇ ಸಲ ಪರ್ಚೇಸ್ ಮಾಡೋ ಅಗತ್ಯ ಇರಲ್ಲ. ಫಸ್ಟು ಮಿನಿಮಮ್ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿ, ನಿಮಗೆ ಕಾನ್ಫಿಡೆನ್ಸ್ ಬಂದಮೇಲೆ ಆಮೇಲೆ ಬೇರೆ ಮಟೀರಿಯಲ್ಸ್ ಏನು ನಿಮಗೆ ಬೇಕು ಅನಿಸುತ್ತೆ ಡಿಸೈನಿಗೆ ತಕ್ಕಂಗೆ ಅಥವಾ ಟ್ಯುಟೋರಿಯಲ್ಸಿಗೆ ತಕ್ಕಂಗೆ ನೀವು ಪರ್ಚೇಸ್ ಮಾಡ್ಕೋಬೋದು. ಮೊದಲಿಗೆ ನಮಗೆ ಬೇಕಾಗಿರೋದು ಒಂದು ಫ್ರೇಮ್. ಓಕೆ, ನಿಮ್ಮ ಹತ್ರ ಆಲ್ರೆಡಿ ಫ್ರೇಮ್ ಇದೆ ಅಂದರೆ ಅದು ಯಾವ ಸೈಜ್ದಾದರೂ ಪರವಾಗಿಲ್ಲ, ನೀವು ಅದನ್ನೇ ತೊಗೊಳ್ಳಿ, ಹೊಸದನ್ನು ಖರೀದಿ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಬಿಗಿನರ್ಸ್ ಆಗಿದ್ದೀರಾ, ನೀವು ಖರೀದಿ ಮಾಡಲೇಬೇಕು, ನಾನು ತೊಗೊಳ್ಳೇಬೇಕು ಹೊಸದು ಅನ್ನಂಗಿದ್ರೆ 16-inch ಫ್ರೇಮ್ನ ನೀವು ಪರ್ಚೇಸ್ ಮಾಡ್ಬೋದು. ಫ್ರೇಮ್ ಪರ್ಚೇಸ್ ಮಾಡಿ ಆದಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಬಟ್ಟೆ ಬೇಕಾಗುತ್ತೆ. ನಾನು ಇದಕ್ಕೆ ಅಂತ ಬೇರೆ ಬಟ್ಟೆ ತಗೊಳ್ತಾ ಇಲ್ಲ, ಇದು ಮನೇಲಿ ಇದ್ದಿದ್ದೊಂದು ಬ್ಲೌಸ್ ಪೀಸ್. ನೋಡಿ, ಮನೇಲಿ ಇದ್ದಿದ್ದೆ ಒಂದು ಬ್ಲೌಸ್ ಪೀಸ್ನ ನಾನು ಪ್ರಾಕ್ಟೀಸ್ಗೆ ಅಂತ ತೊಗೊಂಡಿದ್ದೀನಿ. ಅದರಲ್ಲೂ ಪಾಲಿಸ್ಟರು ಆ ಥರ ಎಲ್ಲ ಇರುತ್ತೆ, ಸ್ವಲ್ಪ ನೋಡ್ಬಿಟ್ಟು ತಗೊಳ್ಳಿ. ಜಾಸ್ತಿ ಕಾಟನ್ ಇರೋದೇ ತಗೊಳ್ಳಿ. ಕಾಟನಲ್ಲಿ ನಿಮಗೆ ಬಟ್ಟೆ ಸ್ಪ್ರೆಡ್ ಆಗೋಲ್ಲ, ಹಾಗಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ. ಫ್ರೇಮ್ ಆಯಿತು, ಬಟ್ಟೆ ಆಯಿತು, ಇದು ಮಾರ್ಕಿಂಗ್ ಪೆನ್ಸಿಲ್. ಮಾರ್ಕಿಂಗ್ ಪೆನ್ಸಿಲ್ನ ನೀವು ತೊಗೋಬೋದು, ಅಥವಾ ಮನೇಲಿ ಮಕ್ಕಳಿದ್ರೆ ಕಲರ್ ಪೆನ್ಸಿಲ್ಸ್ ಇರುತ್ತೆ. ನೀವು ಯಾವ ಕಲರ್ದು ಬಟ್ಟೆ ತೊಗೊಂಡಿರ್ತೀರಿ ಅದಕ್ಕೆ ಸ್ವಲ್ಪ ಕಾಂಟ್ರಾಸ್ಟ್ ಆಗಿ, ಇದು ಮಾರ್ಕಿಂಗ್ ಪೆನ್ಸಿಲ್ ಅಂತೂ ವೈಟ್ ಕಲರಲ್ಲೇ ಬರುತ್ತೆ. ಕಲರ್ ಪೆನ್ಸಿಲ್ ನೀವು ತೊಗೊಳ್ಳೋದಾದರೆ ವೈಟ್ ಕಲರ್ ಪೆನ್ಸಿಲ್ ತೊಗೋಬೋದು, ಅಥವಾ ಇದಕ್ಕೆ ಸ್ವಲ್ಪ ಲೈಟ್ ಕಲರಾಗಿ ಕಾಂಟ್ರಾಸ್ಟ್ ಆಗೋ ಥರ ಯಾವುದಾದ್ರೂ ನೀವು ಕಲರ್ನ ತೊಗೋಬೋದು. ಆಮೇಲೆ ಮೇನ್ ಬೇಕಾಗಿರೋದು ಜರಿ ಥ್ರೆಡ್. ನಾನು ಎರಡು ಕಲರ್ಸ್ ತೊಗೊಂಡಿದ್ದೀನಿ ಪ್ರ್ಯಾಕ್ಟೀಸ್ಗೆ ಅಂತ. ಆಮೇಲೆ ಒಂದು ಕಾಟನ್ ಥ್ರೆಡ್, ಪಾಲಿಸ್ಟರ್ ಥ್ರೆಡನ್ನು ತಗೊಳ್ಳಿ. ಮತ್ತು ಈ ಥರ ಸ್ವಲ್ಪ ಬೀಡ್ಸ್, ಬೀಡ್ಸ್ ಈಗಲೇ ತೊಗೋಬೇಕು ಅಂತೇನಿಲ್ಲ. ಸೊ ನನ್ನ ಹತ್ರ ಇತ್ತು, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಈ ನೀಡಲ್ ಕಾಣಿಸ್ತಿದೆಯಾ, ನೀಡಲ್ ಯಾವ ಥರ ಇದೆ ಅಂತ. ಇದು ನಮ್ಮ ನಾರ್ಮಲ್ ಟ್ಯೂಲಿಪ್ ನೀಡಲ್ ಅಲ್ಲ, ಇದು ಬೇರೆ ಐರನ್ ನೀಡಲ್ಸ್. ಯೂನಿಫಾರ್ಮ್ ಆಗಿ ರೌಂಡ್ ಆಗಿದೆ, ಇದು ಗೊತ್ತಾಗ್ತಿದೆ ಅನ್ಕೋತೀನಿ. ಟ್ಯೂಲಿಪ್ ನೀಡಲ್ ಆದರೆ ಇಲ್ಲಿ ಫ್ಲ್ಯಾಟ್ ಇರುತ್ತೆ. ನೀವು ಬಿಗಿನರ್ಸ್ ಆಗಿದ್ದರೆ, ಈಗಲೇ ನೀವು ಆರಿ ವರ್ಕ್ನ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋರಾದರೆ ದಯವಿಟ್ಟು ಟ್ಯೂಲಿಪ್ ನೀಡಲ್ಸ್ 0.5 mm ನೀಡಲ್ನ ತೊಗೋಬೇಡಿ. ನೀಡಲ್ ನಂಬರ್ 23 ಅಂತ ಹೇಳ್ತಾರೆ, ಅದನ್ನು ತೊಗೋಬೇಡಿ. ಐರನ್ ನೀಡಲ್ಸ್ನೇ ಪರ್ಚೇಸ್ ಮಾಡಿ. ಇದು ಒಂದಕ್ಕೆ ನೀವು ಖಂಡಿತ ಇನ್ವೆಸ್ಟ್ ಮಾಡಲೇಬೇಕು. ಈ ನೀಡಲ್ಸ್ ನಿಮಗೆ ಆನ್ಲೈನಲ್ಲೂ ಅವೈಲೇಬಲ್ ಇರುತ್ತೆ, ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಫ್ಯಾನ್ಸ್ ಸ್ಟೋರ್ ಇದ್ದರೆ ಈ ಆರಿ ವರ್ಕು, ಎಂಬ್ರಾಯ್ಡ್ರಿ ಮಟೀರಿಯಲ್ಸು ಆ ಥರ ಎಲ್ಲ ಸಿಗೋ ಥರದ್ದೊಂದು ಸ್ಟೋರ್ ಇದ್ದರೆ ಆ ಸ್ಟೋರಲ್ಲಿ ಖಂಡಿತ ನಿಮಗೊಂದು ಈ ಥರ ನೀಡಲ್ ಸಿಕ್ಕೇ ಸಿಗುತ್ತೆ. ಓಕೆ, ಇದರಲ್ಲೂ ಟೈಪ್ ABC ಅಂತ ಇರುತ್ತೆ. ಸೊ ಸದ್ಯಕ್ಕೆ ನಾನು ಜನರಲ್ ಕಾಮನ್ ಆಗಿ ಏನು ಯೂಸ್ ಮಾಡ್ತೀವಿ ಅದನ್ನು ತೊಗೊಂಡಿದ್ದೀನಿ, 2 strands ತೊಗೊಂಡಿದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಸದ್ಯಕ್ಕೆ ನಿಮಗೆ ಐರನ್ ನೀಡಲ್ ಯಾವ್ದು ಸಿಗುತ್ತೆ ಅದನ್ನು ತೊಗೊಂಡು ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು. ಸೊ ಇಷ್ಟು ಮಟೀರಿಯಲ್ಸ್ ನೀವು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅನ್ನೋದಾದರೆ, ನೆಕ್ಸ್ಟ್ ನಾವು ಇಷ್ಟು ಮಟೀರಿಯಲ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅನ್ನೋದಾದರೆ ನೆಕ್ಸ್ಟ್ ನಾವು ಯಾವ ಥರ ಬಟ್ಟೆನ ಫ್ರೇಮ್ಗೆ ಸೆಟ್ ಮಾಡಬೇಕು, ಮತ್ತು ಯಾವ ಥರ ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.